ಪಕ್ಷ ಗೌರವದಿಂದ ನಡೆಸ್ಕೊಳ್ಳುವಂತ ಕೆಲಸವನ್ನ ನಮ್ಮ ಸಂಘಟನೆ ಮಾಡಿತ್ತು. ಗೌರವಿತ ಶಾಸಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವತ್ತೆಲ್ಲರೂ ಚೆನ್ನಾಗಿ ಒಳ್ಳೆಯವರು ಇದ್ರು, ಅಪ್ಪ ಇವತ್ತು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದಾರೆ. ಸಂತೋಷ ಅವರಿಗೆ, ಬಿಜೆಪಿ ಮನೆ ಇಷ್ಟ ಇಲ್ಲ ಇನ್ನೊಂದು ಮನೆ ಹೋಗ್ಲಿ, ಆದ್ರೆ ನಮ್ಮನ್ ತೇಜೋವಧೆ ಮಾಡುವಂತ ಯಾವ್ದೇ ನೈತಿಕತೆ ಬೇರೆ ಪಕ್ಷದವ್ರಿಗಾಗ್ಲಿ ಸಂಬಂಧಿಸಿದ ಸುಕುಮಾರ್ ಶೆಟ್ಟರಿಗಾಗ್ಲಿ ಯಾವ್ದು ಕೂಡ ಇಲ್ಲ. ನಮ್ಮ ಮನೆ ನಾವು ಅಚ್ಚುಕಟ್ಟಾಗಿ ಇಟ್ಕೊಂಡಿದೀವಿ, ಅಚ್ಚುಕಟ್ಟಾಗಿ ಬೆಳೆಸ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ಮೊದಲು ಬಿಜೆಪಿ ಮೈದೂರು ಕ್ಷೇತ್ರ ಅಂದ್ರೆ ಕಾಂಗ್ರೆಸ್ ಕ್ಷೇತ್ರ, 10 ವರ್ಷದಲ್ಲಿ ಬದಲಾವಣೆ ಮಾಡಿ ಇದನ್ನು ಬಿಜೆಪಿಯ ಭದ್ರಕೋಟೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೆ. ಬಿಜೆಪಿಯವರು ಯಾರಾದರೂ ಬೆಳೆಯೋರಿದ್ದರೆ ಅವರು ಬೆಳೆಯಲಿಕ್ಕೆ ಬಿಡುವುದಿಲ್ಲ, ಅವರನ್ನು ಕಾಲೆಳೆದು ಮಲಗಿಸುವಂಥ ಕೆಲಸ ಬಿಜೆಪಿಯ ಪರಿಪಾಠ. ಅದರಂತೆ ನನ್ನನ್ನು ಆ ಮಟ್ಟದಲ್ಲಿ ಸೀಟು ಪಡೆದೇ ನನ್ನನ್ನು ಇದು ಮಾಡಿದರು. ಆದ್ದರಿಂದ ನಾನು ಭಾಳ ಮಾನಸಿಕವಾಗಿ ಭಾಳಷ್ಟು ನೋವುಪಟ್ಟಿದೆ. ನಾನು ಈ ಕ್ಷೇತ್ರದ ಅಭಿವೃದ್ಧಿ, ಜನರಿಗೆ ಸಿಗುವಂಥ ಸ್ಪಂದನ, ಇದೆಲ್ಲವನ್ನು ಅವರು ನನ್ನನ್ನು ಭಾಳ ಮನಸ್ಸಿಗೆ ಆಘಾತವನ್ನು ಮಾಡಿದರು. ಆದ್ದರಿಂದ ನಾನು ಇಷ್ಟುವರೆಗಾದರೂ ಒಬ್ಬ ವಿರೋಧ ಪಕ್ಷದ ನಾಯಕನು ಪಕ್ಷದ ಅಧ್ಯಕ್ಷನನ್ನು ಮಾಡಲಿಕ್ಕೆ ಆಗಲಿಲ್ಲ. ಸುಮ್ಮ ಸುಮ್ಮನೆ ಬಟಾಟೆ ಹೊಡಿತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಏನು ಮಾಡಲಿಕ್ಕೆ ಆಗಲ್ಲ. ಜನಮನವನ್ನು ಗೆಲ್ಲುವಂಥ ಕೆಲಸ ಕೈ ಬಿಟ್ಟು ಹೋಗಿದೆ. ಏನೋ ಕರಾವಳಿಯಲ್ಲಿ ಸ್ವಲ್ಪ, ಹಿಂದುತ್ವದ ನೆಲೆಯಲ್ಲಿ ಸ್ವಲ್ಪ ಇರ್ಬೋದು, ಹೊರತು ಕರ್ನಾಟಕ ಮತ್ತು ಬೇರೆ ಯಾವ ಜಾಗದಲ್ಲಿಯೂ ಬಿಜೆಪಿ ತನ್ನ ಹೆಸರನ್ನು ಹಾಳು ಮಾಡಿಕೊಂಡಿದೆ. ನಾನು ನಿನ್ನೆ ಮಾನ್ಯ ಗೋಪಾಲ ಪೂಜಾರರು ಹಾಗೂ ಶೃಂಗೇರಿ MLA ಅವರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ನಾಯಕರಾದ DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಮ್ಮ ಪಕ್ಷಕ್ಕೆ ನೀವು ಬರಬೇಕು ಅಂತ 2-3 ಸಲ DK ಅವರು ನನಗೆ ಫೋನ್ ಮಾಡಿ ಹೇಳಿದರು. ಅದರಿಂದ ಅದಕ್ಕೆ ನಾನು ಭೇಟಿಯಾದೆ. ಪಕ್ಷಕ್ಕೆ ಸೇರುವ ಬಗ್ಗೆ ನಾನು ಗ್ರೀನ್ ಸಿಗ್ನಲ್ ಅನ್ನು DK ಅವರ ಹತ್ರ ಕೊಟ್ಟಿದ್ದೆ. ಪಕ್ಷ ಗೌರವದಿಂದ ನಡೆಸ್ಕೊಳ್ಳುವಂತ ಕೆಲಸವನ್ನ ನಮ್ಮ ಸಂಘಟನೆ ಮಾಡಿತ್ತು. ಗೌರವಿತ ಶಾಸಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವತ್ತೆಲ್ಲರೂ ಚೆನ್ನಾಗಿ ಒಳ್ಳೆಯವರು ಇದ್ರು, ಅಪ್ಪ ಇವತ್ತು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂತೋಷ ಅವರಿಗೆ, ಬಿಜೆಪಿ ಮನೆ ಇಷ್ಟ ಇಲ್ಲ ಇನ್ನೊಂದು ಮನೆ ಹೋಗ್ಲಿ, ಆದ್ರೆ ನಮ್ಮನ್ ತೇಜೋವಧೆ ಮಾಡುವಂತ ಯಾವ್ದೇ ನೈತಿಕತೆ ಬೇರೆ ಪಕ್ಷದವ್ರಿಗಾಗ್ಲಿ ಸಂಬಂಧಿಸಿದ ಸುಕುಮಾರ್ ಶೆಟ್ಟರಿಗಾಗ್ಲಿ ಯಾವ್ದು ಕೂಡ ಇಲ್ಲ. ನಮ್ಮ ಮನೆ ನಾವು ಅಚ್ಚುಕಟ್ಟಾಗಿ ಇಟ್ಕೊಂಡಿದೀವಿ, ಅಚ್ಚುಕಟ್ಟಾಗಿ ಬೆಳೆಸ್ಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ಮೊದಲು ಬಿಜೆಪಿ ಮೈದೂರು ಕ್ಷೇತ್ರ ಅಂದ್ರೆ ಕಾಂಗ್ರೆಸ್ ಕ್ಷೇತ್ರ, 10 ವರ್ಷದಲ್ಲಿ ಬದಲಾವಣೆ ಮಾಡಿ ಇದನ್ನು ಬಿಜೆಪಿಯ ಭದ್ರಕೋಟೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೆ. ಬಿಜೆಪಿಯವರು ಯಾರಾದರೂ ಬೆಳೆಯೋರಿದ್ದರೆ ಅವರು ಬೆಳೆಯಲಿಕ್ಕೆ ಬಿಡುವುದಿಲ್ಲ, ಅವರನ್ನು ಕಾಲೆಳೆದು ಮಲಗಿಸುವಂಥ ಕೆಲಸ ಬಿಜೆಪಿಯ ಪರಿಪಾಠ. ಅದರಂತೆ ನನ್ನನ್ನು ಆ ಮಟ್ಟದಲ್ಲಿ ಸೀಟು ಪಡೆದೇ ನನ್ನನ್ನು ಇದು ಮಾಡಿದರು. ಆದ್ದರಿಂದ ನಾನು ಭಾಳ ಮಾನಸಿಕವಾಗಿ ಭಾಳಷ್ಟು ನೋವುಪಟ್ಟಿದೆ. ನಾನು ಈ ಕ್ಷೇತ್ರದ ಅಭಿವೃದ್ಧಿ, ಜನರಿಗೆ ಸಿಗುವಂಥ ಸ್ಪಂದನ, ಇದೆಲ್ಲವನ್ನು ಅವರು ನನ್ನನ್ನು ಭಾಳ ಮನಸ್ಸಿಗೆ ಆಘಾತವನ್ನು ಮಾಡಿದರು. ಆದ್ದರಿಂದ ನಾನು ಇಷ್ಟುವರೆಗಾದರೂ ಒಬ್ಬ ವಿರೋಧ ಪಕ್ಷದ ನಾಯಕನು ಪಕ್ಷದ ಅಧ್ಯಕ್ಷನನ್ನು ಮಾಡಲಿಕ್ಕೆ ಆಗಲಿಲ್ಲ. ಸುಮ್ಮ ಸುಮ್ಮನೆ ಬಟಾಟೆ ಹೊಡಿತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಏನು ಮಾಡಲಿಕ್ಕೆ ಆಗಲ್ಲ. ಜನಮನವನ್ನು ಗೆಲ್ಲುವಂಥ ಕೆಲಸ ಕೈ ಬಿಟ್ಟು ಹೋಗಿದೆ. ಏನೋ ಕರಾವಳಿಯಲ್ಲಿ ಸ್ವಲ್ಪ, ಹಿಂದುತ್ವದ ನೆಲೆಯಲ್ಲಿ ಸ್ವಲ್ಪ ಇರ್ಬೋದು, ಹೊರತು ಕರ್ನಾಟಕ ಮತ್ತು ಬೇರೆ ಯಾವ ಜಾಗದಲ್ಲಿಯೂ ಬಿಜೆಪಿ ತನ್ನ ಹೆಸರನ್ನು ಹಾಳು ಮಾಡಿಕೊಂಡಿದೆ. ನಾನು ನಿನ್ನೆ ಮಾನ್ಯ ಗೋಪಾಲ ಪೂಜಾರರು ಹಾಗೂ ಶೃಂಗೇರಿ MLA ಅವರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ನಾಯಕರಾದ DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ನಮ್ಮ ಪಕ್ಷಕ್ಕೆ ನೀವು ಬರಬೇಕು ಅಂತ 2-3 ಸಲ DK ಅವರು ನನಗೆ ಫೋನ್ ಮಾಡಿ ಹೇಳಿದರು. ಅದರಿಂದ ಅದಕ್ಕೆ ನಾನು ಭೇಟಿಯಾದೆ. ಪಕ್ಷಕ್ಕೆ ಸೇರುವ ಬಗ್ಗೆ ನಾನು ಗ್ರೀನ್ ಸಿಗ್ನಲ್ ಅನ್ನು DK ಅವರ ಹತ್ರ ಕೊಟ್ಟಿದ್ದೆ.